ಹೇ ಹೇಗಾಯಿಸ್ ವಾಟ್ಸಪ್ ವೆಲ್ಕಮ್ ಟು ಆನ್ ಅಕಾಡೆಮಿ ನಾನು ಚಿದಾನಂದ್ ಪ್ರಿಯ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ ಬರೀ ಭಾರತದ ವ್ಯಕ್ತಿಯೆಲ್ಲ ಇಡೀ ಜಗತ್ತಿನಲ್ಲಿಯೇ ದಂತಕತೆ ಅನಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಯೋಗ್ರಫಿಯನ್ನು ನಿಮ್ಮ ಮುಂದಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಬರೀ ಒಂದು ಎರಡು ಪಾಠಗಳಲ್ಲಿ ಇವ್ರ ಬಗ್ಗೆ ಹೇಳಿದರೆ ಮುಗಿಯಲ್ಲ ಅದೆಷ್ಟೋ ಸಾವಿರ ಸಾವಿರ ಪಾಠಗಳೇ ಆಗುತ್ತೆ ಬಟ್ ಎಕ್ಸಾಮ್ಗೆ ಏನು ರಿಲೆವೆಂಟ್ ಇದೆಯೋ ಇವರ ಜೀವನ ಬಗ್ಗೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದಿರ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಈ ಅನ್ ಅಕಾಡೆಮಿ ಮೂಲಕ ಮಾಡ್ತಾಯಿದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರಿಗೆ ಗೊತ್ತಿಲ್ಲ ಈ ಹೆಸರು ಅತ್ಯಂತ ಕೆಳಸ್ತರದ ಜೀವ ಕೆಳಸ್ತರದವರ ಜೀವನವನ್ನು ಅತ್ಯಂತ ಮೇಲ್ಮಟ್ಟಕ್ಕೆ ತಂದವರಿವರು ಭಾರತದ ಸಂವಿಧಾನ ಪಿತಾಮಹ ಒಬ್ಬ ಅರ್ಥಶಾಸ್ತ್ರಜ್ಞ ಒಬ್ಬ ತತ್ವಶಾಸ್ತ್ರಜ್ಞ ಒಬ್ಬ ಒಳ್ಳೆಯ ಮಾನವತಾವಾದಿ ಏನು ಹೇಳೋದು ಇವ್ರ ಬಗ್ಗೆ ಇವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಇದೆ ಆ ಮಟ್ಟಗಿನ ವ್ಯಕ್ತಿತ್ವವನ್ನು ಹೊಂದಿದವರು ತಾವು ಇರ್ತಾ ಅತ್ಯಂತ ದೌರ್ಜನ್ಯಕ್ಕೊಳಗಾದವರು ತುಳಿತಕ್ಕೊಳಗಾದರು ಅಷ್ಟೆಲ್ಲ ತುಳಿತಕ್ಕೊಳಗಾದರೂ ಸಹಿತ ಇವತ್ತು ಕೂಡ ಹೆದರಲಿಲ್ಲ ಏನಾದರೂ ಮಾಡಬೇಕು ಅಂಥೇಳಿ ಕೆಚ್ಚಿನಿಂದ ನಿಂತರು ಅದಷ್ಟೇ ಅಲ್ಲದೆ ಶಿಕ್ಷಣ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಶಿಕ್ಷಣವೇ ಎಲ್ಲದಕ್ಕೂ ಮೂಲ ಆ ಶಿಕ್ಷಣವನ್ನು ಪಡ್ಕೊಂಡಿದ್ದೇ ಆದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತಕ್ಕಂಥ ಅರ್ಥಕೊಂಡು ಇಡೀ ವಿಶ್ವ ಮಟ್ಟದಲ್ಲಿ ಬೆಳೆದು ನಿಂತರು ಕೊಲಂಬಿಯಾ ಇವರನ್ನು ಇಡೀ ಜಗತ್ತಿನ ನಂಬರ್ ಒನ್ ಸ್ಕಾಲರ್ ಅಂತ ಹೇಳಿ ಕೂಡ ಕರೀತೀವಿ ಇಡೀ ಜಗತ್ತಿನ ನಂಬರ್ ಒನ್ ಬಿಗ್ಂಸ ಅಂಥೇಳಿ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಗೆ ಕರೆಯುತ್ತೆ ಆ ಮಟ್ಟಿಗಿನ ಜ್ಞಾನ ಸಂಪನ್ನ ಜ್ಞಾನ ಸಂಪನ್ನವನ್ನು ಹೊಂದಿರತಕ್ಕಂಥ ವ್ಯಕ್ತಿಯವರಾಗಿದ್ದರು ಅದೆಷ್ಟೋ ವಿಷಯಗಳಲ್ಲಿ ಪಾಂಡಿತ್ಯ ಇತ್ತು ಅರವತ್ತು ನಾಲ್ಕು ವಿಷಯಗಳಲ್ಲಿ ಸಂಪೂರ್ಣ ಪಾಂಡಿತ್ಯ ಇರೋದರ ಜೊತೆಗೆ ಎಂಟು ಭಾಷೆಗಳನ್ನು ನಿರಗ್ರಳವಾಗಿ ಮಾತಾಡ್ತಿದ್ದರು ಎಲ್ಲಿ ತಡಿತಾ ಇರಲಿಲ್ಲ ಆ ಮಟ್ಟಿಗಿನ ಜ್ಞಾನ ಹೊಂದ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಬಯೋಗ್ರಫಿಯನ್ನು ನಿಮ್ಮ ಮುಂದಿಡಲಿಕ್ಕೆ ಸ್ವಲ್ಪ ಹಿಂಜರಿಕೆ ಉಂಟಾದರೂ ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅವರ ಚಿಂತನೆಗಳ ಅಡಿಯಲ್ಲಿ ಅವರೇನು ಹಾಕಿಕೊಟ್ಟಿದಾರೋ ಆ ಚಿಂತನೆಗಳ ಅಡಿಯಲ್ಲಿಯೇ ನಾವೆಲ್ಲರೂ ಸಾಕಬೇಕು ಅದು ಹೇಗಿರ್ತದೆ ಅದು ಏನು ಅವ್ರು ಯಾವ ರೀತಿ ಬೆಳೀತಾ ಬಂದರು ಏನಿತ್ತು ಎಕ್ಸಾಮ್ಗೆ ರಿಲಿವೆಂಟ್ ಆಗ್ತಕ್ಕಂಥ ಮ್ಯಾಟ್ರನ್ನ ಮಾತಾಡ್ತಾ ಬರ್ತೀನಿ ನಾನು ಚಿದಾನಂದ್ ವೆಲ್ಕಮ್ ಟು ಅವರ್ ಅಕಾಡೆಮಿ ಓಕೆ ನಾನು ಲೈವ್ ಆಗಿ ಕಲಿಸ್ತೀನಿ ಆನ್ ಅಕಾಡೆಮಿನಲ್ಲಿ ನೀವು ಡಿಸ್ಕೌಂಟ್ ಪಡಿಬೇಕಾದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೇಕಾದ್ರೆ ನನ್ನ ಚಿದು ಸರ್ ಲೈವ್ ಅಂತಕ್ಕಂತಹ ಒಂದು ಕೋಡನ್ನು ಬಳಸ್ಬೋದು ನೋಡಿರಿ ನಮ್ಮಲ್ಲಿ ಟಾಪ್ ಎಜುಕೇಟರ್ಸ್ ಇದ್ದಾರೆ ಎಲ್ಲ ಎಕ್ಸಾಮ್ಗಳನ್ನ ಬರೆದು ಕ್ರ್ಯಾಕ್ ಮಾಡಿ ಅತ್ಯಂತ ಐದು ಆರು ವರ್ಷಗಳ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಎಕ್ಸ್ಪರ್ಟ್ಸ್ ನಮ್ಮಲ್ಲಿದ್ದಾರೆ ಅವರಿಂದ ನೀವು ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಬೇಕಾದ್ರೆ ಬರೀ ಸಬ್ಸ್ಕ್ರಿಪ್ಷನ್ ಅಷ್ಟೇ ಅಲ್ಲ ನಿಮಗೆ ಲೈವಲ್ಲಿ ಉಚಿತವಾಗಿ ಕೂಡ ಕ್ಲಾಸನ್ನು ಮಾಡ್ತೀವಿ ಇದು ನಮ್ಮ ಟೀಮ್ ನಮ್ಮ ಎಜುಕೇಟರ್ಸ್ ಇವರೆಲ್ಲರೂ ಏನು ಬೇಕೋ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಅದಕ್ಕಾಗಿ ನೀವು ಸಬ್ಸ್ಕ್ರಿಪ್ಷನ್ನ ಪಡ್ಕೊಳ್ರಿ ಓಕೆ ಪ್ರತಿ ಸಂಡೇ ಐದರಿಂದ ಏಳು ಗಂಟೆವರೆಗೆ ನಿಮಗೆ ಕೆ ಎಸ್ ಪ್ರೇಮ್ಸ್ದು ಎಕ್ಸಾಮನ್ನು ಎಮ್ ಸಿ ಕ್ಯೂಸ್ ರೂಪದಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಎಲ್ಲರೂ ಅದರ ಸದುಪಯೋಗ ಪಡ್ಕೊಳ್ರಿ ನೀವು ಕೆಲವೊಮ್ಮೆ ಎಷ್ಟೋ ದುಡ್ಡನ್ನು ಕೊಟ್ಬಿಟ್ಟು ಏನು ಮಾಡ್ತಿರ್ತೀರಿ ಎಕ್ಸಾಮ್ ಅಟೆಂಡ್ ಆಗ್ತಿರ್ತೀರಿ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅದರ ಸದ ಉಪಯೋಗನ ಪ್ರತಿಯೊಬ್ಬರು ನೀವು ಪಡೆದುಕೊಳ್ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತೀನಿ ನಾನು ಕೂಡ ಡೈಲಿ ಕ್ಲಾಸ್ ಮಾಡ್ತೀನಿ ಎವ್ರಿ ಡೇ ನನ್ನ ಸೆಷನ್ ಇರುತ್ತೆ ನೀವು ನೋಡ್ಬೋದು ಅಲ್ಲಿ ನನ್ನ ವಿಷಯಕ್ಕೆ ಸಂಬಂಧಿತ ಎಲ್ಲ ಮಾಹಿತಿಗಳನ್ನ ನೀವು ಪಡ್ಕೊಳ್ಬೋದು ಆಮೇಲೆ ಕೆ ಎಸ್ ರಿಲೇಟೆಡ್ ಎಮ್ ಸಿ ಕ್ಯೂ ಸೀರೀಸ್ ನಡೀತಾ ಇದೆ ಎಸ್ ಡಿ ಎಫ್ ಡಿ ಎ ಈ ರೀತಿ ಎಲ್ಲ ಎಕ್ಸಾಮ್ಗಳ ಸೀರೀಸ್ ನಡೀತಾ ಇದೆ ಅಲ್ಲಿ ಪ್ಲೇ ಲಿಸ್ಟಲ್ಲಿ ಎಲ್ಲವನ್ನು ಕ್ಲಿಯರಾಗಿ ನಾವು ಕೊಟ್ಟಿದ್ದೀವಿ ಅಲ್ಲಿ ಹೋಗಿ ನೀವು ಓದ್ಕೊಳ್ಬೋದು ಆಮೇಲೆ ಈಗ ಕೆ ಎಸ್ ಫಿಲಮ್ಸ್ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿರೋದ್ರಿಂದ ನೀವು ಅಲ್ಲಿ ಸದುಪಯೋಗ ಪಡ್ಕೋಬೋದು ಆಮೇಲೆ ಎಲ್ಲ ಎಕ್ಸಾಮ್ಗಳ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಬೇಕಾಗತ್ತೆ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಿಂಗಳು ಈ ರೀತಿ ಸಬ್ಸ್ಕ್ರಿಪ್ಷನ್ ಇದೆ ಅದರಲ್ಲಿ ಪರ್ ಮಂತ್ ಒಂದು ಸಾವಿರದ ನಾಲ್ಕುನೂರು ಪರ್ ಮಂತ್ ಒಂದು ಸಾವಿರದ ಒಂದೂರ ಅರವತ್ತೇಳು ಆಮೇಲೆ ಪರ್ ಮಂತ್ ನೈನ್ ಥರ್ಟಿ ತ್ರೀ ಫೈವ್ ಏಯ್ಟಿ ತ್ರೀ ಫೋರ್ ಸಿಕ್ಸ್ಟಿ ಸೆವೆನ್ ಈ ರೀತಿ ಇದೆ ನೀವು ಇದನ್ನು ಇ ಎಮ್ ಐ ರೂಪದಲ್ಲೂ ಕೂಡ ಕಟ್ಬೋದು ನೀವು ನನ್ನ ಒಂದು ಕೋಡನ್ನು ಬಳಸಿದರೆ ಚಿದು ಸರ್ ಲೈವ್ ಅಂತ ಕೋಡನ್ನು ಬಳಸಿದರೆ ಏಳು ಸಾವಿರ ರೂಪಾಯಿ ಇದ್ದಿದ್ದು ಆರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇದನ್ನು ನೀವು ಪಡ್ಕೊಳ್ಬೇಕಾದ್ರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಇದೆ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಿಗೆ ಹೋಗಿ ನೀವು ಕಾಮನ್ ಆಗಿ ಎಲ್ಲ ಆ್ಯಪ್ಗಳನ್ನ ಹೆಂಗೆ ಡೌನ್ಲೋಡ್ ಮಾಡ್ಕೋತೀರೋ ಅದೇ ರೀತಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕೋ ಎಲ್ಲ ವಿಷಯದ ಮಾಹಿತಿಯನ್ನು ಪಡೆದುಕೊಳ್ಬೋದು ಓಕೆ ನಾವು ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನವನ್ನು ನೋಡೋಣ ಓಕೆ ಇವರ ಬಾಲ್ಯ ಜೀವನವನ್ನು ನೋಡೋದು ನೋಡೋದಾಯಿತು ಅಂತಂದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇವರು ಬೆಳೆಯಬೇಕಾಯಿತು ಎಲ್ಲರ ತುಳಿತಕ್ಕೊಳಗಾಗಿ ಎಲ್ಲರಿಂದ ಹಿಂದುಳಿದವ ಅನಿಸ್ಕೊಂಡು ದಲಿತ ಅನ್ಸ್ಕೊಂಡು ಬೆಳೀಬೇಕಾಯಿತು ಒಂದು ಮಹರ್ ಅಂತಂದರೆ ದಲಿತ ಜಾತಿಯಲ್ಲಿ ಇವರು ಜನನ ಆಗ್ತದೆ ಹತ್ತೊಂಬತ್ತು ನೂರ ಹದಿನೆಂಟು ಸಾರಿ ಹದಿನೆಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಮಹೌ ಅಂತಕ್ಕಂಥ ಮಿಲ್ ಮಿಲಿಟ್ರಿ ಕಂಟೋನ್ಮೆಂಟ್ನಲ್ಲಿ ಇವರ ಜನನ ಆಗ್ತದೆ ಈಗ ಸದ್ಯಕ್ಕದು ಮಧ್ಯ ಪ್ರದೇಶದಲ್ಲಿದೆ ಈಗ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ನಗರ ಅಂತಲೂ ಕರಿತೀವಿ ನೋಡಿ ಇದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಬೇಕಾಗಿಲ್ಲ ಅವರು ಯಾವ ಪ್ರದೇಶದಲ್ಲಿ ಜನಿಸಿದ್ರೂ ಅದೇ ಪ್ರದೇಶಕ್ಕೆ ಅವರ ಹೆಸರಿನ ಹೆಸರಿನಗರದಿಂದನೇ ಇದೆ ವಿಚಾರ ಮಾಡಿರಿ ಇದು ಇನ್ಸ್ಪಿರೇಷನ್ ಅಂತಂದರೆ ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಮಹವನ ಏನು ಮಿಲಿಟರಿ ಕಂಟೋನ್ಮೆಂಟ್ನಲ್ಲಿ ಏನು ಹುಟ್ಟಿರ್ತಾರೋ ಆ ಸೆಂಟ್ರಲ್ ಆ ಪ್ರಾವಿನ್ಸಲ್ಲಿ ಏನು ಹುಟ್ಟಿರ್ತಾರೋ ಈಗ ಅದು ಮಧ್ಯ ಪ್ರದೇಶಲ್ಲಿದೆ ಆ ಪ್ರದೇಶಕ್ಕೀಗ ಡಾಕ್ಟರ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರ ಅಂತ ಹೇಳಿ ಕರೀತಾರೆ ಅಂತಂದರೆ ಅವರು ಹುಟ್ಟಿದ ಜಾಗಕ್ಕೆ ಅವ್ರ ಹೆಸರು ಬಂತು ಈ ಮಟ್ಟಿಗಿನ ಸಾಧನೆ ಅದು ಅಂಬೇಡ್ಕರ್ ಅವ್ರದ್ದು ನಾವು ಅವರಿಂದ ಕರಿ ತುಂಬ ಇದೆ ಅರ್ಥ ಆಗ್ತದೆ ನಿಮಗೆಲ್ಲರಿಗೂ ನಾನು ಹೇಳೋ ಪಾಯಿಂಟ್ ಇಷ್ಟೇ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅತ್ಯಂತ ಜಾನ ವ್ಯಕ್ತಿ ಅವರನ್ನು ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೆಂಗೆ ತಗೋಬೇಕು ಅಂತಂದರೆ ಚೈತನ್ಯದ ಚಿಲುಮೆ ಎಂಬಂತೆ ತೊಗೊಳ್ಬೇಕಾಗ್ತದೆ ಅವರನ್ನು ಓಕೆ ಇವ್ರ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್ ಅವರೊಬ್ಬ ಆರ್ಮಿ ಆಫೀಸರ್ ಆಗಿದ್ದರು ಆರ್ಮಿ ಕಂಟೋನ್ಮೆಂಟ್ನಲ್ಲಿ ಮಹಾವನಲ್ಲಿ ಅವರು ಶ್ವೇತರಾಗಿ ಕೆಲಸವನ್ನು ಮಾಡ್ತಿದ್ದರು ಅವರ ತಾಯಿ ಭೀಮಾಬಾಯಿ ಸಕ್ಪಾಲ್ ಈ ಭೀಮಾಬಾಯಿ ಸಕ್ಪಾಲ್ ಅನ್ನೋರು ಲಕ್ಷ್ಮಣ್ ಅಂತಕ್ಕಂಥ ಅವರ ಮಗಳಾಗಿದ್ದರು ಈ ಅಂಬೇಡ್ಕರ್ ಅವರ ಕುಟುಂಬ ಪೂರ್ವಜರ ಕಾಲದಿಂದಲೂ ಈಶ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಬರ್ತಿತ್ತು ಇಷ್ಟೆಲ್ಲ ಇವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ಇಷ್ಟೆಲ್ಲ ಇದ್ರು ಬರೀ ಜಾತಿ ಅನ್ನೋ ಕಾರಣಕ್ಕಾಗಿ ಇವರನ್ನ ಬಹಳ ಕೀಳದೃಷ್ಟಿಯಿಂದ ಉಳ್ಕೊಳತಿತ್ತು ನಿಮಗೊಂದು ವಿಚಾರ ಹೇಳಬೇಕು ಅಂದರೆ ಅವರು ಚಿಕ್ಕವ್ರು ಇರ್ತಾ ಸ್ಕೂಲಿಗೆ ಹೋದಾಗ ಅಲ್ಲಿರ್ತಕ್ಕಂಥವರು ಇವು ಕ್ಲಾಸಿಗೆ ಬಂದರೆ ಏನಾಗುತ್ತೆ ಮಲಿನ ಆಗುತ್ತೆ ಅಂಥೇಳಿ ಇವ್ರನ್ನ ಹೊರಗೆ ಕಣಿಸ್ತಾ ಇದ್ರು ಒಂದು ಗೋಣಿ ಚೀಲದ ಮೇಲೆ ಹೊರ ಕೂಡಿಸ್ತಾ ಇದ್ದರು ಆ ಹೊರ ಕೂಡಿಸಿ ಅವು ಅವರು ಅವರಿಗೆ ಶಿಕ್ಷಣವನ್ನು ನೀಡಲಾಗ್ತಿತ್ತು ಅತ್ಯಂತ ದರಿದ್ರ ಪದ್ಧತಿ ಇತ್ತು ಒಂದು ಲೆಕ್ಕವನ್ನು ಬೋರ್ಡ್ ಮೇಲೆ ಹಾಕಿದರೆ ಅದನ್ನು ಬಿಡಿಸು ಹೇಳಿ ಟೀಚರ್ ಹೇಳಿದಾಗ ಅವರು ಎಲ್ಲರೇ ಆ ಲೆಕ್ಕವನ್ನು ಬಿಡಿಸೋಕೆ ಬೋರ್ಡ್ ಮೇಲೆ ಬಂದರು ಅಂತಾದರೆ ಅಲ್ಲಿರ್ತಕ್ಕಂಥ ಉಳಿದ ಹುಡುಗರು ಮೈಲಿಗೆ ಆಗುತ್ತೆ ಮೈಲಿಗೆ ಆಗುತ್ತೆ ಅಂತ ಹೇಳಿ ಅವರು ಬ್ಯಾಗ್ನೆಲ್ಲ ತೊಗೊಂಡು ಹೊರಗೆ ಹೋಗ್ತಿದ್ದರಂತೆ ಎಷ್ಟು ಕೆಟ್ಟ ಅನಿಸ್ಬಾರ್ದು ಆ ವ್ಯಕ್ತಿ ಆ ಅಂಬೇಡ್ಕರ್ ಬಾ ಬಾಲ ಅಂಬೇಡ್ಕರ್ಗೆ ಎಷ್ಟು ಕೆಟ್ಟ ಅನಿಸ್ಬಾರ್ದು ಆದರೂ ಕೂಡ ಅದು ಯಾವುದ್ರ ಬಗ್ಗೆನು ತಲೆ ಕೆಡಿಸಿಕೊಳ್ಳೆ ಅವರು ಮುಂದುವರಿತಾ ಹೋದರು ಮುಂದುವರಿತಾ ಹೋದರು ವಿಶ್ವ ನಾಯಕನಾಗಿ ಬೆಳೆದ್ರು ನಮಗೆಲ್ಲರಿಗೂ ಇದು ಇನ್ಸ್ಪಿರೇಷನ್ ಆಗಬೇಕು ಓಕೆ ಇವರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಅಂಬೇಡ್ಕರ್ ಕುಟುಂಬ ದೆಹಲಿಗೆ ಶಿಫ್ಟ್ ಆಗುತ್ತೆ ಅಲ್ಲಿ ಶಿಫ್ಟ್ ಆದಮೇಲೆ ಎಲ್ಫಿನ್ಸ್ಟನ್ ಅಂತಕ್ಕಂಥ ಪ್ರೌಢಶಾಲೆಗೆ ಅಂಬೇಡ್ಕರ್ ಅವರನ್ನು ಸೇರಿಸಲಾಗುತ್ತೆ ಅಂಥ ಎಲ್ಫಿನ್ಸ್ಟನ್ ಅಂತಕ್ಕಂಥ ಪ್ರೌಢಶಾಲೆಗೆ ದಾಖಲೆಯನ್ನು ಪಡೆದಿರ್ತಕ್ಕಂಥ ಮೊದಲ ದಲಿತ ಅಂತ ಹೇಳಿ ಅನ್ಸ್ಕೊತಾರೆ ಅಲ್ಲಿವರೆಗೆ ಯಾರೂ ಕೂಡ ದಲಿತ ವರ್ಗದವರು ಆ ಒಂದು ಸ್ಕೂಲ್ಗೆ ಅಡ್ಮಿಷನ್ ತೆಗೆದುಕೊಂಡಿರ್ಲಿಲ್ಲ ಎಲ್ಫಿನ್ಸ್ಟನ್ ಶಾಲೆಗೆ ದೆಹಲಿಯಲ್ಲಿರ್ತಕ್ಕಂಥ ಎಲ್ಫಿನ್ಸ್ಟನ್ ಅಂತಕ್ಕಂಥ ಶಾಲೆಗೆ ಯಾರು ಅಂಬೇಡ್ಕರ್ ಅವರು ದಾಖಲೆಯನ್ನು ತೆಗೆದುಕೊಳ್ಳೋರಿಗೆ ಯಾರೂ ತೆಗೆದುಕೊಳ್ಳುವುದಿಲ್ಲ ಅಂಬೇಡ್ಕರ್ ಅವರೇ ಮೊಟ್ಟ ಮೊದಲ ದಲಿತ ವ್ಯಕ್ತಿ ಆ ಎಲ್ಫಿನ್ಸ್ಟನ್ ಪ್ರೌಢ ಶಾಲೆಗೆ ಅವರು ಹತ್ತೊಂಬತ್ತು ನೂರ ಆರರಲ್ಲಿ ಹದಿನೈದು ವರ್ಷದವರಿದ್ದಾಗ ಒಂಬತ್ತು ವರ್ಷದ ಅವರ ಜೊತೆ ಅವರದು ವಿವಾಹ ಆಗ್ತದೆ ಅವರ ಜೊತೆ ರಮಾಬಾಯಿ ಅವರು ಅವರಿಗೆ ಓದಲು ಬರೋಲ್ಲ ಅಷ್ಟು ಗೊತ್ತಿರುವುದಿಲ್ಲ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ಹೆಣ್ಣುಮಕ್ಕಳ ಬಗ್ಗೆ ಏನು ಎಷ್ಟು ಕನ್ಸರ್ನ್ ಇರ್ತದೆ ಅಂತಂದರೆ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಕಡಿಮೆ ಇಲ್ಲ ಸಮಾಜದಲ್ಲಿ ಅವರು ಕೂಡ ತುಳಿತಕ್ಕೊಳಗಾಗ್ಬಾರ್ದು ಗಂಡು ಮಕ್ಕಳು ಯಾವ ರೀತಿ ಆದರೂ ಹೆಣ್ಣುಮಕ್ಕಳು ಅದೇ ರೀತಿಯ ಸಕಲ ಸೌಲಭ್ಯಗಳನ್ನು ಹೊಂದಿರಬೇಕು ಅಂತೇಳಿ ಆವಾಗಲೇ ಯೋಚನೆ ಇತ್ತು ಆವಾಗಲೇ ಅವರಿಗೆ ಓದೋಕೆ ಬರೋಕ್ಕೆ ಕಲಿಸಿ ಅವರನ್ನು ಕೂಡ ಇಂಟೆಲೆಕ್ಚುಯಲ್ ಮಾಡಿಬಿಟ್ಟಿದ್ರು ಆ ಮಟ್ಟಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ಹೆಣ್ಮಕ್ಳ ಮೇಲೆ ಒಂದು ಅಭಿಮಾನ ಇತ್ತು ಅದಕ್ಕಾಗಿ ಅವ್ರನ್ನ ಸ್ತ್ರೀ ಹಕ್ಕುಗಳ ಚಾಂಪಿಯನ್ ಅಂತ ಕರೆದ್ರು ಏನು ಅಡ್ಡಿ ಇಲ್ಲ ಅಂಬೇಡ್ಕರ್ ಅವರನ್ನು ಸ್ತ್ರೀ ಹಕ್ಕುಗಳ ಚಾಂಪಿಯನ್ ಅಂತ ಹೇಳಿ ಕರೆದ್ರು ಏನು ಅಡ್ಡಿ ಇಲ್ಲ ಅವರು ತಮ್ಮ ಹೆಂಡತಿ ಅವರನ್ನು ಕೂಡ ಇಂಟೆಲೆಕ್ಚುವಲ್ ಮಾಡಿಬಿಡ್ತಾರೆ ಬುದ್ಧಿವಂತೆ ಏನಾಗಿ ಮಾಡ್ತಾರೆ ಅದು ಅಂಬೇಡ್ಕರ್ ಅಂತಂದರೆ ಅವರು ಹತ್ತೊಂಬತ್ತು ನೂರ ಏಳರಲ್ಲಿ ಮದುವೆಯಾದ ಒಂದು ವರ್ಷದ ನಂತರ ಹತ್ತೊಂಬತ್ತು ನೂರ ಎರಡರಲ್ಲಿ ಏನಾಗ್ತಾರೆ ಮೆಟ್ರಿಕ್ಯುಲೇಷನ್ ತೆ ತೆರಗಡೆ ಬಂದಿದ್ಮೇಲೆ ಯೂನಿವರ್ಸಿಟಿ ಬಾಂಬೆ ಯೂನಿವರ್ಸಿಟಿ ಆಫ್ ಬಾಂಬೆಯ ಎಲ್ಫಿನ್ಸ್ಟನ್ ಶ ಕಾಲೇಜ್ಗೆ ಏನು ಮಾಡ್ತಾರೆ ಪ್ರವೇಶವನ್ನು ಪಡಿತಾರೆ ಹತ್ತೊಂಬತ್ತು ನೂರಾರರಲ್ಲಿ ಮದುವೆ ಆಗ್ತದೆ ಹತ್ತೊಂಬತ್ತು ನೂರ ಏಳರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸ್ತಾರೆ ಮುಗಿಸಿ ಯೂನಿವರ್ಸಿಟಿ ಆಫ್ ಬಾಂಬೆಯ ಎಲ್ಫಿನ್ಸ್ಟನ್ ಅಂತಕ್ಕಂಥ ಒಂದು ಕಾಲೇಜಿಗೆ ಪ್ರವೇಶವನ್ನು ಪಡಿತಾರೆ ಅಲ್ಲಿ ಪ್ರವೇಶವನ್ನು ಪಡೆದು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಬಾಂಬೆ ಯೂನಿವರ್ಸಿಟಿಯಿಂದ ಅಲ್ಲಿ ಎಲ್ಲ ಅದನ್ನೆಲ್ಲ ಕಲಿತು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅರ್ಥ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಬಾಂಬೆ ಯೂನಿವರ್ಸಿಟಿಯಿಂದ ಏನಾದರೂ ಒಂದು ಉದ್ಯೋಗ ಪಡ್ಕೋಬೇಕು ಯಾಕಂತಂದರೆ ಅವರು ಹ ಹತ್ತು ಹತ್ತೊಂಬತ್ತು ನೂರ ಏಳರಲ್ಲಿ ಮೆಟ್ರಿಕುಲೇಷನ್ ತೆರಿಗೆ ಹೊಂದಿ ಇನ್ಸ್ಟ್ಯೂಟ್ ಆಫ್ ಬಾಂಬೆಯ ಎಲ್ಫೆನ್ಸ್ನಲ್ ಕಾಲೇಜ್ಗೆ ಸೇರ್ತಾರೆ ಅಲ್ಲೆಲ್ಲ ಕಾಲೇಜಿಯೇಟೇನ ಎಲ್ಲ ಮುಗಿಸಿ ಅರ್ಥಶಾಸ್ತ್ರ ಮತ್ತು ರಾಜ್ಯಾಸ್ತರದಲ್ಲಿ ಏನಾದರೂ ತಮ್ಮ ಕೆಲಸ ಸಿಗ್ಬೋದು ಅಂಥೇಳಿ ಆ ಒಂದು ಹುಡುಕಾಡದಲ್ಲಿರ್ತಾರೆ ಆದರೆ ಓದಬೇಕು ಅಂತಕ್ಕಂಥ ಒಂದು ಹಸಿವು ತುಂಬಾ ಇರ್ತವೆ ಅವ್ರಿಗೆ ಅದಕ್ಕಾಗಿ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಅಲ್ಲಿರ್ತಕ್ಕಂಥ ಒಂದು ಬರೋಡ ಸ್ಟೇಟ್ ಇರ್ತವೆ ಆವಾಗ ಬರೋಡಾ ಸ್ಟೇಟ್ ಇತ್ತು ಈಗಿಲ್ಲ ಆವಾಗ ಏನು ಬರೋಡಾ ಸ್ಟೇಟ್ ಇತ್ತು ಅಲ್ಲಿ ಸಯ್ಯಾಜಿರಾವ್ ಗಾಯಕ್ವಾಡ್ ಅಂತಕ್ಕಂಥವ್ರ ಒಂದು ವಿದ್ಯಾರ್ಥಿ ವೇತನ ದೊರಕತಿರ್ತದೆ ಆ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಟ್ಟು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಅಂಬೇಡ್ಕರ್ ಅವರು ಅಮೆರಿಕಕ್ಕೆ ಹೋಗ್ತಾರೆ ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಗಾಯಕ್ವಾಡ್ ಗಾಯಕ್ವಾಡವರ ಬರೋಡ ರಾಜ್ಯ ವಿದ್ಯಾರ್ಥಿ ವೇತನದ ಸಹಾಯದಿಂದ ಏನು ಮಾಡ್ತಾರೆ ಅಮೆರಿಕಕ್ಕೆ ಹೋಗ್ತಾರೆ ಗೊತ್ತಿರಲಿ ಆವಾಗ ಅವರು ಅಮೆರಿಕಕ್ಕೆ ಹೋದಾಗ ಅವರಿಗೆ ವಯಸ್ಸು ಕೇವಲ ಇಪ್ಪತ್ತೆರಡು ವರ್ಷ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಗೆ ಅಲ್ಲಿ ಹೋಗ್ತಾರೆ ಅಮೆರಿಕೆಗೆ ಅವಾಗ ಹೋದಾಗ ಇಪ್ಪತ್ತೆರಡು ವರ್ಷ ಅದೇ ಅಲ್ಲಿಯ ಕೊಲಂಬಿಯಾ ಯೂನಿವರ್ಸಿಟಿ ಒಳಗೆ ಆ ಕೊಲಂಬಿಯಾ ಯೂನಿವರ್ಸಿಟಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ ಅದೇ ಅಮೆರಿಕದ ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಯಾರ ಸಹಾಯದಿಂದ ಗಾಯಕ್ವಾಡ್ ಅವರ ಬರೋಡ ರಾಜ್ಯ ವಿದ್ಯಾರ್ಥಿ ವೇತನದ ಸಹಾಯದಿಂದ ಅವ್ರಿಗೆ ಈ ಸಯಜ್ರಾವ್ ಗಾಯಕ್ವಾಡವರು ತುಂಬ ಸಹಾಯ ಮಾಡ್ತಾರೆ ಅವರೇ ಅಂಬೇಡ್ಕರನ್ನ ಮೊದಲಿಗೆ ಬೆಂಬಲಿಸ್ತಾರೆ ಓಕೆ ಇನ್ನು ನೂರ ಹದಿನೈದರಲ್ಲಿ ಅವರು ಅಲ್ಲಿ ಎಮ್ ಎನ್ನು ಮುಗಿಸ್ತಾರೆ ಎಮ್ ಎ ಯಾವುದ್ಯಾವ್ದ್ರಲ್ಲಿ ಮುಗಿಸ್ತಾರೆ ಅಂತಂದರೆ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ತತ್ವಶಾಸ್ತ್ರ ಮಾನವಶಾಸ್ತ್ರ ವಿಚಾರ ಮಾಡಿರಿ ನಾವು ಒಂದು ಡಿಗ್ರಿ ಎರಡು ಡಿಗ್ರಿ ಪಡೆಯೋದ್ರೊಳಗೇ ಒಂದು ವಿಷಯ ಎರಡು ವಿಷಯ ಓದೋದ್ರೊಳಗೇ ಸುಸ್ತಾಗಿ ಹೋಗ್ಬಿಡ್ತೀವಿ ಈಗಂತೂ ಯಾವ ರೀತಿ ಇದೆ ಅಂತಂದರೆ ಒಂದು ಕ್ಲಾಸ್ ಒಂದು ಎರಡು ಗಂಟೆ ಕ್ಲಾಸ್ ಇರುತ್ತೆ ಅಂತಂದರೆ ಎರಡು ಗಂಟೆ ಕ್ಲಾಸ್ ಕುತ್ಕೊಳ್ಳೋಕ್ಕೂ ನಮಗೀಗ ಸಂಯಮ ಇರೋದಿಲ್ಲ ಎರಡು ಗಂಟೆಗೆ ಚೆನ್ನಾಗಿ ಕುತ್ಕೊಂಡು ಕ್ಲಾಸ್ ಕಲಿತೀನಿ ಅಂತಂದ್ರು ನಮ್ಮಲ್ಲಿ ಸಮಯಮಯ ಇರೋದಿಲ್ಲ ಅಂಥದ್ರಲ್ಲಿ ಇವರು ನೋಡಿ ಇಲ್ಲಿ ಎಕನಾಮಿಕ್ಸ್ ಸೋಷಿಯೋಲಜಿ ಹಿಸ್ಟ್ರಿ ಫಿಲಾಸಫಿ ಆ್ಯಂಡ್ ಆಂಥ್ರೋಪಾಲಜಿ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ತತ್ವಶಾಸ್ತ್ರ ಮಾನವಶಾಸ್ತ್ರ ಇದೆಲ್ಲದರಲ್ಲೂ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಆದ ಆದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ ಪಿ ಎಚ್ ಡಿ ಪ್ರಬಂಧವನ್ನು ಬಂದು ಮಂಡಿಸ್ತಾರೆ ಅದು ಯಾವ ವಿಷಯದ ಮೇಲೆ ಅಂತಂದರೆ ಪ್ರಾಚೀನ ಭಾರತೀಯ ಅರ್ಥಶಾಸ್ತ್ರ ಪ್ರಾಚೀನ ಭಾರತೀಯ ಅರ್ಥಶಾಸ್ತ್ರ ಅಂತಕ್ಕಂಥ ವಿಷಯದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ ಆ ಪ್ರಬಂಧವನ್ನು ಮಂಡಿಸ್ಲಿಕ್ಕೆ ಅವರೊಬ್ಬರು ಅವರಿಗೆ ಒಬ್ಬರು ಇನ್ಸ್ಪಿರೇಷನ್ ಆಗಿರ್ತಾರೆ ಯಾರು ಅಂತಂದರೆ ಜಾನ್ ಡೆವೆ ಹೇಳಿ ಅಲ್ಲಿ ಕೊಲಂಬಿಯಾದ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಜಾನ್ ಡೆವೆ ಅಂತಕ್ಕಂಥವರು ಒಂದು ಪ್ರಜಾಪ್ರಭುತ್ವ ಪ್ರಜಾ ಪ್ರಭುತ್ವ ಅಂತಕ್ಕಂಥ ಒಂದು ಪ್ರಬಂಧವನ್ನು ಮಂಡಿಸಿರ್ತಾರೆ ಯಾರು ಜಾನ್ ಡೆವೆ ಅನ್ನೋರು ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಪ್ರಬಂಧ ಮಂಡಿಸಿರ್ತಾರೆ ಅದೇ ಪ್ರಬಂಧದ ಪ್ರೇರಣೆಯಿಂದ ಅಂಬೇಡ್ಕರ್ ಜಿಯವರು ಏನು ಮಾಡ್ತಾರೆ ಅಂತಂದರೆ ಪ್ರಾಚೀನ ಭಾರತೀಯ ಅರ್ಥಶಾಸ್ತ್ರ ಅಂತಕ್ಕಂಥ ವಿಷಯದ ಮೇಲೆ ಅವರು ತಮ್ಮ ಪ್ರಬಂಧವನ್ನು ಮಂಡಿಸ್ತಾರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಎಮ್ ಎನ್ನು ಮುಗಿಸ್ಕೊಂಡು ಒಂದು ಪ್ರಬಂಧವನ್ನು ಮಂಡಿಸಿದ ನೆಕ್ಸ್ಟ್ ಇಯರ್ ಮತ್ತು ಹತ್ತೊಂಬತ್ತು ನೂರ ಹದಿನಾರಲ್ಲಿ ತಮ್ಮ ಎರಡನೇ ಪ್ರಬಂಧ ನೋಡಿರಿ ಒಂದು ವರ್ಷವೇ ಒಂದು ಪ್ರಬಂಧವನ್ನು ಮಂಡಿಸಿ ಬಿಡ್ತಾರೆ ಅವರು ಯಾವ ಮಟ್ಟಿಗೆ ಅವ್ರಿಗೆ ಚಾಕಚಕ್ಕೆ ಇರಬೇಕು ವಿಚಾರ ಮಾಡ್ರಿ ಆವಾಗಿನ ಕಾಲಕ್ಕೆ ಈಗ ಓದ್ತಾ ಕೂತು ಅಂತಂದರೆ ಎಷ್ಟು ಬೇಕು ಅಷ್ಟೆ ಓದ್ಬಿಡ್ತಿದ್ರು ಅಷ್ಟೆಲ್ಲ ನೆನಪು ಕೂಡ ಇಟ್ಕೋತಿದ್ರು ಇದು ಇವತ್ತಿನ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡಿದೆ ನಾವು ವಿದ್ಯಾರ್ಥಿಗಳೆಲ್ಲ ಏನುಕೊಂಡ್ಬಿಡ್ತೀವಿ ಈಗ ಅಂಬೇಡ್ಕರ್ ಜಿಯವರು ಆ ರೀತಿ ಎಲ್ಲ ಸಾಧನೆಯನ್ನು ಮಾಡಿದ್ದಾರೆ ನಾವು ಮಾಡಬೇಕು ಹೇಳಿ ಅನಿಸದೆ ನೋಡ್ರಿ ನಾವು ಎಷ್ಟೇ ಓದಿ ದೊಡ್ಡವರಾದರೂ ಸಹಿತ ಅವರ ಎಡಗಾಲಿನ ಧೂಳಿನ ಕನಕ್ಕೂ ಆಗೋದಿಲ್ಲ ಈಗ ನಾವು ಅವರಂತೆ ಅಂದರೆ ಅವರಂತೆ ಕಷ್ಟಪಡಬೇಕು ಅವರು ಒಂದು ಸಲ ಬುಕ್ ಹಿಡಿದು ಓದ್ತಾ ಕೂತರು ಅಂತಂದರೆ ಅವರು ದಿನಗಳನ್ನ ಲೆಕ್ಕ ಹಾಕ್ತಿದ್ದಿಲ್ಲ ಆ ಮಟ್ಟಕ್ಕೆ ಓದ್ತಾಯಿದ್ರು ಸೇಮ್ ಕಾನ್ಸಂಟ್ರೇಷನ್ ಇರ್ತಿತ್ತು ಏನು ಓದ್ತಿದೆ ಅನ್ನೋದು ಗೊತ್ತಿರ್ತಿತ್ತು ಆ ಮಟ್ಟಿಗೆ ನಾವು ಪ್ರಯತ್ನ ಮಾಡಿದ್ದೆ ಅದರಲ್ಲಿ ನಾವೊಂದು ಬೃಹತ್ ಅದನ್ನು ಸಾಧಿಸ್ಬೋದು ಓಕೆ ನಾನು ಹೇಳ್ತಾ ಇರೋ ವಿಚಾರ ಇಷ್ಟೇ ನೋಡಿರಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಎಮ್ ಎ ಮುಗಿಸ್ತಾರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಒಂದು ಪ್ರಬಂಧವನ್ನು ಮುಗಿಸ್ತಾರೆ ಮತ್ತು ಹತ್ತೊಂಬತ್ತು ಹದಿನಾರರಲ್ಲಿ ತಮ್ಮ ಎರಡನೇ ಪ್ರಬಂಧ ಮಂಡಿಸ್ತಾರೆ ಅದು ಯಾವುದು ಅಂತಂದರೆ ನ್ಯಾಷನಲ್ ಡಿವಿಡೆಂಡ್ ಆಫ್ ಇಂಡಿಯಾ ನ್ಯಾಷ್ನಲ್ ಡಿವಿಡೆಂಡ್ ಆಫ್ ಇಂಡಿಯಾ ಅ ಹಿಸ್ಟೋರಿಕ್ ಇಂಡಿಯಾಂಡ್ ಅನಲೈಟಿಕಲ್ ಸ್ಟಡಿ ಹತ್ತೊಂಬತ್ತರ ಹದಿನಾರರಲ್ಲಿ ತಮ್ಮ ಎರಡನೇ ಪ್ರಬಂಧ ಯಾವ್ದ್ರ ಮೇಲೆ ಮಂಡಿಸ್ತಾರೆ ನ್ಯಾಷನಲ್ ಡಿವಿಡೆಂಡ್ ಆಫ್ ಇಂಡಿಯಾ ಅ ಹಿಸ್ಟೋರಿಕ್ ಇಂಡಿಯಾ ಆ್ಯಂಡ್ ಅನಲೈಟಿಕಲ್ ಸ್ಟಡಿ ಅಂತಕ್ಕಂಥ ಒಂದು ವಿಷಯದ ಮೇಲೆ ಎರಡನೇ ಪ್ರಬಂಧವನ್ನು ಮಂಡಿಸ್ತಾರೆ ಇದೆಲ್ಲಾದ ಮೇಲೆ ತಮ್ಮ ಮೂರನೇ ಪ್ರಬಂಧವನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅರ್ಥಶಾಸ್ತ್ರದ ಮೇಲೆ ಮಂಡಿಸ್ತಾರೆ ಇನ್ನೊಂದು ಗೊತ್ತಿರಲಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಪಿ ಎಚ್ ಡಿ ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಭಾರತವ್ರು ಯಾರು ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟರೆ ಮತ್ತಾರೂ ಇಲ್ಲ ಆಮೇಲೆ ಇನ್ನೊಂದು ಗೊತ್ತಿರಲಿ ಇಡೀ ದಕ್ಷಿಣ ಏಷ್ಯಾದಲ್ಲಿಯೇ ಎರಡೆರಡು ಸಲ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದವರು ಇದೇ ಡಾಕ್ಟರ್ ಅಂಬೇಡ್ಕರ್ ಜಿ ನಿಮ್ಗೆಲ್ಲರಿಗೂ ಗೊತ್ತಿರಲಿ ಇಡೀ ದಕ್ಷಿಣ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎರಡೆರಡು ಸಲ ಅರ್ಥಶಾಸ್ತ್ರ ವಿದೇಶದ ಮೇಲೆ ಪಿ ಎಚ್ ಡಿ ಪಡ್ಬೋದು ಪಡೆದವರು ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಇವರ ಪಿ ಎಚ್ ಡಿಗಳನ್ನು ಯಾರಿಗೂ ಇನ್ನು ರೀಚ್ ಮಾಡೋಕ್ಕೂ ಆಗಿಲ್ಲ ಆ ನಾವು ಓದು ಇವರದ್ದಾಗಿತ್ತು ನಂತರ ಇದಾದ ಮೇಲೆ ಮೂರನೇ ಪ್ರಬಂಧ ಆದಮೇಲೆ ನೆಕ್ಸ್ಟ್ ಮಾಡ್ತಾರೆ ಕಾಸ್ಟ್ಸ್ ಇನ್ ಇಂಡಿಯಾ ಕಾಸ್ಟ್ ಇನ್ ಇಂಡಿಯಾ ದೇರ್ ಮೆಕ್ಯಾನಿಸಮ್ ಜೆನಿಸಸ್ ಆ್ಯಂಡ್ ಡೆವಲಪ್ಮೆಂಟ್ ಭಾರತದಲ್ಲಿರ್ತಕ್ಕಂಥ ಜಾತಿಗಳು ಆಮೇಲೆ ಅವು ಯಾವ ರೀತಿ ಕೆಲಸ ಮಾಡ್ತಾರೆ ದೇರ್ ಮೆಕ್ಯಾನಿಸಮ್ ಜೆನಿಸಸ್ ಯಾವ ರೀತಿ ಹುಟ್ಕೊಂಡು ಆಮೇಲೆ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿದ್ದು ಭಾರತದಲ್ಲಿರ್ತಕ್ಕಂಥ ಜಾತಿಗಳು ಅವುಗಳ ಕಾರ್ಯಮ ಬೆಳೆದು ಬಂದ ರೀತಿ ಅಭಿವೃದ್ಧಿ ಹೊಂದಿದ ರೀತಿ ಅಂತಕ್ಕಂತಹ ಒಂದು ಪ್ರಬಂಧವನ್ನ ಆಂಥ್ರೋಪಾಲ ಆಂಥ್ರೋಪಾಲಜಿಸ್ಟ್ ಇರ್ತಾರೆ ಒಬ್ರು ಯಾರಂತಂದ್ರೆ ಅಲೆಕ್ಸಾಂಡರ್ ಗೋಲ್ಡನ್ ವಿಸ್ ಆಂಥ್ರೋಪಾಲಜಿಸ್ಟ್ ಯಾರು ಇರ್ತಾರೆ ಅಲೆಕ್ಸಾಂಡರ್ ಗೋಲ್ಡನ್ ವಿಸ್ ಅಂತಕ್ಕಂಥವ್ರ ಮುಂದೆ ಕಾಸ್ಟ್ಸ್ ಇನ್ ಇಂಡಿಯಾ ದೇರ್ ಮೆಕ್ಯಾನಿಸಮ್ ಜೆನಿಸಸ್ ಆ್ಯಂಡ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಪ್ರಬಂಧವನ್ನು ಅವರ ಮುಂದೆ ಮಂಡಿಸ್ತಾರೆ ಅವರು ಕೂಡ ಅಲೆಕ್ಸಾಂಡರ್ ಗೋಲ್ಡನ್ ವಿಸ್ ಕೂಡ ಒಬ್ಬ ಮಾನವ ಶಾಸ್ತ್ರಜ್ಞರಾಗಿದ್ದು ಆಂಥ್ರೋಪೊಲಾಜಿಸ್ಟ್ ಆಗಿದ್ದು ಮಾನವಿಕ ಶಾಸ್ತ್ರವನ್ನು ಸಂಪೂರ್ಣವಾಗಿ ಅರ್ಥಕೊಂಡವರು ಇರ್ತಾರೆ ಅವ್ರ ಮುಂದೆ ಇವರು ಅತ್ಯಂತ ಕ್ಲಿಯರಾಗಿ ಅತ್ಯಂತ ನಿರಗರವಾಗಿ ಅದನ್ನು ಹೇಳ್ತಾರೆ ಅವರ ಪೇಪರನ್ನು ಮಂಡಿಸ್ತಾರೆ ಓಕೆ ಇನ್ನು ನೆಕ್ಸ್ಟ್ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಅಮೇರಿಕಾದ ನಂತರ ಅಮೆರಿಕದಿಂದ ವಾಪಸ್ ಬರ್ತಾರೆ ಅಮೆರಿಕದಿಂದ ವಾಪಸ್ ಬಂದು ಬಂದ್ ಕೂಡಲೇ ನೂರ ಹದಿನಾರರಲ್ಲಿ ಅಮೇರಿಕಾದಿಂದ ವಾಪಸ್ ಬಂದು ಲಂಡನ್ಗೆ ತೆರಳುತ್ತಾರೆ ಲಂಡನ್ನಿಂದ ಮತ್ತು ವಾಪಸ್ ಬಂದು ಮುಂಬೈ ಹೈ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅವರು ಅಮೇರಿಕಾದಿಂದ ವಾಪಸ್ ಬರ್ತಾರೆ ಆಮೇಲೆ ಲಂಡನ್ಗೆ ತೆರಳಿ ಮತ್ತು ವಾಪಸ್ ಮುಂಬೈ ಹೈಕೋರ್ಟ್ಗೆ ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು ಯಾವಾಗ ಮುಂಬೈ ಹೈಕೋರ್ಟ್ಗೆ ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೋ ಅವಾಗಿಂದನೇ ತಮ್ಮ ಧ್ವನಿಯನ್ನು ಎತ್ತರಿಸಿಬಿಡ್ತಾರೆ ಯಾರು ದಲಿತರು ತುಳಿತಕ್ಕೊಳಗಾಗತ್ತಾರೋ ಆ ತುಳಿತಕ್ಕೊಳಗಾದ ಎಲ್ಲ ದ ದಲಿತ ಒಂದು ಜನರನ್ನು ಮೇಲೆತ್ತಬೇಕು ಅಂತ ಹೇಳಿ ಅವಾಗಿಂದೇ ಆ ಒಂದು ಹೋರಾಟದಲ್ಲಿ ಅವರು ತೊಡಗ್ತಾರೆ ಆ ಒಂದು ಇದರ ಮುಂದೆ ಕೂಡ ಯಾವ ಆ ಬಾಂಬೆ ಹಾವಕಟ್ಟತ್ತೆ ಅದಕ್ಕೂ ಕೂಡ ಒಂದು ಇದನ್ನು ಸಲ್ಲಿಸ್ತಾರೆ ಒಂದು ಪ್ರತಿಯನ್ನು ಸಲ್ಲಿಸ್ತಾರೆ ಏನು ಅಂತ ಹೇಳಿದರೆ ಯಾರೂ ಈಗ ದಲಿತರನ್ನು ಮುಟ್ಟಿಸಿಕೊಳ್ಳುವುದಿಲ್ಲ ಅವರು ನೆರಳು ಬಿದ್ದರೂ ಸಾಕು ಅವರನ್ನು ಅತ್ಯಂತ ಕೇಳ ದೃಷ್ಟಿಯನ್ನು ನೋಡಲಾಗ್ತದೆ ಅವರಿಗೆ ನೀರು ಕುಡಿತಾರೆ ಅಂತಂದರೆ ನೀರು ಕೊಡಲ್ಲ ನೀರು ಕೊಟ್ಟರು ಸಹಿತ ಅದನ್ನ ಮೇಲಿಂದ ಹಾಕ್ತಾರೆ ಬೋಗಸಲ್ಲಿ ಕೊಡಿಬೇಕು ಈ ರೀತಿ ಡಿಸ್ಕ್ರಿಮಿನೇಷನ್ ಅದೇನೋದನ್ನು ಇದನ್ನು ಹೊಡೆದು ಹಾಕಬೇಕು ಅಂತೇಳಿ ಅವಾಗಲೇ ಅವರು ಒಂದು ದಿಟ್ಟ ಲೆಟ್ರನ್ನು ಬರೆದು ಅದನ್ನ ಬಾಂಬೆ ಹೈಕೋರ್ಟ್ಗೆ ಸಲ್ಲಿಸ್ತಾರೆ ಅಲ್ಲಿಂದ ಮುಂಬೈ ಹೈಕೋರ್ಟ್ಗೆ ಸಲ್ಲಿಸಿರ್ತಾರೆ ಓಕೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ ಹತ್ತೊಂಬತ್ತನೂರ ಹದಿನ ಹತ್ತೊಂಬತ್ತರಲ್ಲಿ ಮಾಂಟೆಗೊ ಚೇಮ್ಸ್ಫರ್ಡ್ ಸುಧಾರಣೆ ಬರ್ತದೆ ಆ ಮ್ಯಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಯ ಮೊದಲ ಸಮಿತಿ ರಚನೆಯಾದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಲಹೆ ಸೂಚನೆಗಳನ್ನು ಕೂಡ ಕೇಳಲಾಗುತ್ತಿರ್ತದೆ ವಿಚಾರ ಮಾಡಿರಿ ಮೌಂಟೆಗೊ ಸುಧಾರಣೆ ಯಾ ಮೊದಲ ಸಮಿತಿ ಏನು ರಚನೆ ಆಗಿರ್ತದೆ ಅವಾಗ ಅಂಬೇಡ್ಕರ್ ಅವ್ರನ್ನ ಸಂಪರ್ಕಿಸಿ ಅವರ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ಕೇಳಲಿರಾಗಿರ್ತದೆ ಆವಾಗ ಅಂಬೇಡ್ಕರ್ಜಿ ಏನು ಹೇಳಿರ್ತಾರೆ ಅಂತಂದರೆ ದಲಿತರಿಗಾಗಿ ಏನು ಮಾಡಬೇಕು ಒಂದು ಎಲೆಕ್ಟೋರಲ್ ಒಂದು ಸೆಪ್ರೇಟ್ ಇದನ್ನು ಕೊಡಬೇಕು ಎಲೆಕ್ಟೋರಲ್ ಸಿಸ್ಟಮ್ ಕೊಡಬೇಕು ದಲಿತರಿಗಾಗಿ ಒಂದು ಪ್ರತ್ಯೇಕ ಚುನಾವಣಾ ಅವಕಾಶ ಕೊಡಬೇಕು ಮತ್ತು ಅವರು ಏನು ಸೀಟ್ಗಳಾದಾವೋ ಸದ್ಯಕ್ಕೆ ಆ ಸೀಟ್ಗಳನ್ನ ಜಾಸ್ತಿ ಮಾಡಬೇಕು ಇದು ಪ್ರಸ್ತಾವನೆಯನ್ನು ಯಾರಿಟ್ಟಿರ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಮೊಂಟೆಗೋಚ ಮುಂದೆ ಇಟ್ಟಿರ್ತಾರೆ ಆಮೇಲೆ ಇಷ್ಟೇ ಅಲ್ಲದೆ ನಂತರ ಹತ್ತೊಂಬತ್ತರ ಇಪ್ಪತ್ತೆರಡರಲ್ಲಿ ಸೈಮನ್ ಕಮಿಷನ್ ಕೂಡ ಬರ್ತದೆ ಸೈಮನ್ ಕಮಿಷನ್ ನವರು ಕೂಡ ಇವ್ರನ್ನ ಕನ್ಸಲ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಸಹಿತ ಕೆಲವೊಮ್ಮೆ ಈ ಅಂಬೇಡ್ಕರ್ ಅಂಬ ಅಂಬೇಡ್ಕರ್ ಜಿ ಅವರನ್ನು ಕೇಳಿ ಸಲಹೆಯನ್ನು ಪಡೀತಿರ್ತಾರೆ ಅವರು ಪ್ರತಿ ಸಲ ಸಲಹೆಯನ್ನು ಕೇಳ ಕೇಳಕ್ಕೆ ಬಂದಾಗ ಅವರು ದಲಿತರ ಏನು ಶಮನ ಆಗ್ತಿದ್ರು ಅದನ್ನು ಎತ್ತಿ ಹೇಳಬೇಕು ಅವ್ರನ್ನ ಮೇಲ್ಸ್ತಾರ ತರಬೇಕು ಅಂತಲೇ ಹೇಳ್ತಿದ್ರು ಪ್ರತಿ ಸಲ ಅವರು ತಮ್ಮ ಸಮುದಾಯದ ಏನು ಜನ ಇದ್ದಾರೋ ಅವರು ಕೂಡ ಬೆಳಿಬೇಕು ಹೇಳಿ ಬಹಳ ಕಷ್ಟಪಟ್ಟಿದ್ದಾರೆ ಅದಕ್ಕಾಗಿ ವಿ ಆರ್ ಬಿಕಾಸ್ ಹಿ ವಾಸ್ ಅವರಿದ್ದಾಗ ಈಗ ನಾವೆಲ್ಲರಿದ್ವಿ ಬರೀ ಹೇಳಿ ಅವ್ರ ಸಮುದಾಯ ಅಂತ ಹೇಳಿ ಬರೀ ಅವ್ರ ಸಮುದಾಯ ಅಂತ ಅಷ್ಟೇ ಅಲ್ಲ ಇಲ್ಲಿ ಪ್ರತಿಯೊಂದು ಸಮುದಾಯಗಳಿಂದೂ ಪ್ರತಿಯೊಂದು ಸಮುದಾಯಕ್ಕೆ ಹಕ್ಕುಗಳ ಸಲ್ಲಿಸಬೇಕು ಹೇಳಿ ಅವ್ರು ನಾವು ಏನು ಮಾಡ್ತೀವಿ ಒಂದೇ ಕಡೆ ಸೀಮಿತ ಮಾಡಿಬಿಡ್ತೀವಿ ಹಾಗೆಲ್ಲ ಮಾಡಬಾರ್ದು ಪ್ಲೀಸ್ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಅವರನ್ನು ಕೇವಲ ನಾವು ಒಂದೇ ಕಡೆ ಅಂತೇಳಿ ಸೀಮಿತ ಮಾಡುವುದು ಬೇಡ ಯಾಕಂದ್ರೆ ಅವರು ನಮ್ಮ ಭಾರತದ ದಂತಕತೆ ನಮ್ಮ ಭಾರತದ ಆಸ್ತಿಯವರು ಅವರು ಬರೀ ಯಾವುದೋ ಒಂದು ಯಾವುದೋ ಒಂದು ಸಮುದಾಯ ಮತ್ತು ಯಾವ ಯಾವುದೋ ಒಂದು ಸಮುದಾಯ ಹಂಗಲ್ಲ ಅವ್ರು ನಾವು ಸಮುದಾಯ ರೀತಿಯನ್ನು ನೋಡುವುದೇ ಬೇಡ ಯಾಕಂದರೆ ಅವರು ಸಮುದಾಯವನ್ನು ಮೀರಿರ್ತಕ್ಕಂಥ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ ಬರೀ ಭಾರತದ ನಾಯಕರು ಅನ್ನೋದಕ್ಕಿಂತ ವಿಶ್ವದ ನಾಯಕರು ಯಾಕಂದರೆ ಬರೀ ಭಾರತದ ಜನತೆ ಅಷ್ಟೇ ಅಲ್ಲ ವಿದೇಶದ ಜನರು ಕೂಡ ಬೇರೆ ದೇಶದ ಜನರು ಕೂಡ ಇನ್ನೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರನ್ನ ಹೊಗಳ್ತಾರೆ ಅವ್ರನ್ನ ಪೂಜಿಸ್ತಾರೆ ಅವ್ರನ್ನ ಅಷ್ಟೇ ಪ್ರಯತ್ನಿಸ್ತಾರೆ ಅದಕ್ಕಾಗಿ ಇಡೀ ಜಗತ್ತು ಅವರನ್ನು ಪ್ರಯತ್ನಿಸ್ತಾರಾಗ ನಾವು ಯಾಕೆ ಅವ್ರನ್ನ ಒಂದು ಕಡೆ ಸೀಮಿತ ಮಾಡಬೇಕು ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ಇದೆ ಯಾರೂ ಕೂಡ ಅವ್ರನ್ನ ಸೀಮಿತ ಮಾಡುವುದು ಬೇಡ ಇದು ನನ್ನ ಕಳಕಳಿ ಓಕೆ ನೆಕ್ಸ್ಟ್ ಅವರು ಹತ್ತೊಂಬತ್ತರ ಹದಿನೆಂಟರಲ್ಲಿ ಮಾಡ್ತಾರೆ ಮುಂಬೈನ ಸಿದೇನಾ ಅಂತಕ್ಕಂಥ ಒಂದು ಕಾಲೇಜ್ ಇರ್ತದೆ ಆ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಾಪಕರಾಗುತ್ತಾರೆ ಅಲ್ಲಿ ಅಧ್ಯಾಪಕರಾದಾಗ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ನಿಮಗೆ ಅಧ್ಯಾಪಕರಾದಾಗ ಮಕ್ಕಳ ಜೊತೆ ಬಹಳ ಚೆನ್ನಾಗಿರ್ತಾರೆ ಬಹಳ ಅಂದ್ರೆ ಬಹಳ ಕ್ಲೋಸ್ ಆಗಿ ಹಚ್ಕೊಂಡು ಅವ್ರಿಗೆ ಏನು ಬೇಕು ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಹೇಳ್ಕೊಡ್ತಿರ್ತಾರೆ ಎಲ್ಲ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಡಾಕ್ಟರ್ ಅಂಬೇಡ್ಕರ್ ಇದ್ದರೂ ಕೂಡ ಈಗ ಬೇರೆ ಟೀಚರ್ಸ್ ಇದ್ದಿರ್ತಾರಲ್ಲ ಅವ್ರು ಮಾಡ್ತಿರ್ತಾರೆ ಇವ್ರಿಗೆ ನೀರು ಕುಡಿಯೋಕ್ಕೂ ಬಿಡ್ತಿರಂಗಿಲ್ಲ ಅದೇನೋ ಒಂದು ಜಗ್ ಇರುತ್ತೆ ಹೂಜಿ ಹೇಳಿ ನೀವು ಆ ಜಗ್ ತಗೊಂಡು ಅವರು ನೀರು ಕೊಡಿದಾಗ ಆ ಜಗ್ನಿಂದ ಯಾರೂ ನೀರೇ ಕುಡ್ತಿರಲಿಲ್ಲ ಅಲ್ಲಿ ಕೂಡ ಅವ್ರನ್ನ ಡಿಸ್ಕ್ರಿಮಿನೇಷನ್ ಬಿಡಲೇ ಇಲ್ಲ ಅಲ್ಲಿ ಕೂಡ ಆ ಒಂದು ಜಾತಿ ಅಂತಕ್ಕಂಥ ಪಿಡುಗು ಅವರನ್ನು ಹಿಂಬಾಲಿಸ್ಕೊಂಡೇ ಬಂದಿತ್ತು ಎಲ್ಲರೂ ಕೂಡ ಅವರನ್ನ ಆ ದೃಷ್ಟಿಯಿಂದಾನೆ ನೋಡ್ತಿದ್ರು ಅದಕ್ಕಾಗಿ ಅವರು ತುಂಬ ಬಸಳ್ದೋಗಿಬಿಟ್ಟಿದ್ರು ಏನಾದರೂ ಮಾಡಿ ಈ ಎಲ್ಲ ಹಕ್ಕುಗಳನ್ನ ಬೆಳೆಸಬೇಕು ಮೇಲ್ಸ್ತಾರಕ್ಕೆ ಬರಬೇಕು ಅಂತೇಳಿ ಆ ಮಟ್ಟಿಗೆ ಅವ್ರು ಮಾಡಿದ್ರು ಅದು ಯಾವುದರಿಂದ ಶಿಕ್ಷಣದಿಂದ ಅದಕ್ಕಾಗಿ ಇಂಥ ಎಲ್ಲ ವಿಚಾರಗಳು ಕೇಳಿದಾಗ ಬೇಜಾರಾಗ್ತದೆ ಇಂಥ ದೊಡ್ಡ ವ್ಯಕ್ತಿಗೆ ಈ ರೀತಿ ಎಲ್ಲ ಕಷ್ಟ ಆಗಿನ ಸಮಾಜ ಅಂಥೇಳಿ ಅದಕ್ಕಾಗಿ ಈಗ ನಾವು ಮುಂದೆ ಯಾವುದೇ ಅಸ್ಪೃಶ್ಯತೆ ಆಗದೇ ರೀತಿಯಲ್ಲಿ ನೋಡಬೇಕು ಯಾಕಂತಂದರೆ ನಮಗಾಗಿಯೇ ಇಷ್ಟೆಲ್ಲ ಅವರು ಮಾಡಿ ಹೋಗಿದ್ದಾರೆ ಓಕೆ ಮುಂದಿನ ವಿಚಾರ ನೋಡೋದು ಆಯಿತು ಅಂತಂದರೆ ಅವರು ಹತ್ತೊಂಬತ್ತರ ಹದಿನೆಂಟರಿಂದ ತಮ್ಮ ಜನರಿಗೆ ಏನು ಧ್ವನಿ ಎತ್ತಲು ಶುರು ಶುರು ಮಾಡ್ತಾರ ಆವಾಗ ಅವ್ರಿಗೊಂದೇ ವಿಚಾರ ಇರ್ತದೆ ಇಲ್ಲಿ ಯಾರು ದಮನಿತ ಆ ದಮನಿತರೆಲ್ಲರೂ ಕೂಡ ಒಗ್ಗೂಡಬೇಕು ಒಗ್ಗೂಡಿ ತಮ್ಮ ಸ್ವತ ತಮ್ಮ ಒಂದು ಹಕ್ಕಿಗಾಗಿ ಹೋರಾಡಬೇಕು ಅಂತೇಳಿ ಅದಕ್ಕಾಗಿ ಅವರೆಲ್ಲರ ಧ್ವನಿಯನ್ನು ಎತ್ತರಿಸಲಿಕ್ಕಾಗಿ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಕೊಲ್ಲಾಪುರದ ಶಾಹು ಮಹಾರಾಜ್ ಇರ್ತಾರೆ ಅವರ ಸಹಾಯದಿಂದ ಮೂಕ ನಾಯಕ ಅಂತಕ್ಕಂಥ ಒಂದು ವಾರಪತ್ರಿಕೆ ಸಿದ್ಧಗೊಳಿಸ್ತಾರೆ ಮೂಕ ನಾಯಕ ಅಂಥೇಳಿ ಒಂದು ವಾರ ಪತ್ರಿಕೆಯನ್ನು ಸಿದ್ಧಗೊಳಿಸ್ತಾರೆ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ರಿ ಈ ಮೂಕನಾಯಕನ ಅಷ್ಟೇ ಮೊಟ್ಟ ಮೊದಲಾರಿಗೆ ಅವರು ಶುರು ಮಾಡಿದ್ದು ಮೂಕ ನಾಯಕ ಪತ್ರಿಕೆ ಫಸ್ಟ್ ಅಂಬೇಡ್ಕರ್ ಜಿ ಅವರು ಶುರು ಮಾಡಿದ್ದು ಮೊಟ್ಟ ಮೊದಲಾರಿಗೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮೂಕನಾಯಕ ಅಂತಕ್ಕಂಥ ಒಂದು ಪತ್ರಿಕೆ ಈ ಮೂಕ ನಾಯಕ ಜೊತೆಗೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬಹಿಷ್ಕೃತ ಭಾರತ ಅಂತೇಳಿ ಶುರು ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತು ಮೂಕನಾಯಕ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಬಹಿಷ್ಕೃತ ಭಾರತ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸಮತ ಅಂಥೇಳಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನತಾ ಅಂಥೇಳಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪ್ರಬುದ್ಧ ಭಾರತ ಎಂಬ ಪತ್ರಿಕೆ ಈ ಎಲ್ಲ ಪತ್ರಿಕೆಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ಶುರು ಮಾಡ್ತಾರೆ ನೋಡಿರಿ ಮೊದಲ ಪತ್ರಿಕೆ ಯಾವುದು ಅಂತ ಹೇಳಿ ಪ್ರಶ್ನೆ ಬರ್ಬೋದು ಮೊದಲ ಪತ್ರಿಕೆ ಮುಖನಾಯಕ ಸಾವಿರದ ಒಂಬೈನೂರ ಇಪ್ಪತ್ತು ಜೊತೆಗೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬಹಿಷ್ಕೃತ ಭಾರತ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸಮತ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನತಾ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪ್ರಬುದ್ಧ ಭಾರತ ಅಂತಕ್ಕಂಥ ಪತ್ರಿಕೆಗಳನ್ನು ಆರಂಭಿಸ್ತಾರೆ ಅವರು ಏನು ಈ ಕೆಳಸ್ತರದವರಿಗೆ ಏನು ಸಮಸ್ಯೆ ಆಗ್ತಾ ಇದೆಯೋ ಅದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಅರ್ಥಕೊಂಡು ಆ ಪತ್ರಿಕೆಯಲ್ಲಿ ಬರೆದು ಅಲ್ಲಿರ್ತಕ್ಕಂಥ ಅವರೇನು ಹಕ್ಕುಗಳ ಏನು ಕಳೆದು ಹೋಗಿದಾವೆ ಆ ಹಕ್ಕುಗಳನ್ನ ಮುಂದೆ ತರಲಿಕ್ಕೆ ಬಹಳ ಹೆಚ್ಚಿನ ಪ್ರಯತ್ನವನ್ನು ಅಂಬೇಡ್ಕರ್ ಜಿ ಮಾಡುತ್ತಿರ್ತಾರೆ ಮಾಡ್ತಿರ್ತಾರೆ ಓಕೆ ಇವರು ಹದಿನೂರ ಇಪ್ಪತ್ತೆರಡರಲ್ಲಿ ಮಾತೇನು ಮಾಡ್ತಾರೆ ಅವರ ಒಂದು ಅಸ್ಪೃಶ್ಯತೆ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸ್ತಾರೆ ಹದಿನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರದ ಕಮ್ಯುನಲ್ ಅವಾರ್ಡ್ ಬರ್ತದೆ ಈ ಕಮ್ಯುನಲ್ ಅವಾರ್ಡನ್ನು ಮಾಡಿದವರು ಯಾರು ಅಂದ್ರೆ ಬ್ರಿಟಿಷ್ ಪ್ರಧಾನಿಯಾಗಿರ್ತಕ್ಕಂಥ ರಾಮ್ಸಿ ಮ್ಯಾಕ್ಡೊನಾಲ್ಡ್ ಓಕೆ ಅವರು ಕಮ್ಯುನಲ್ ಆರ್ಡ್ ಬಂದಾಗ ಕೆಳವರ್ಗದವರಿಗೆ ಏನು ಮಾಡ್ತೀವಿ ಪ್ರತ್ಯೇಕವಾಗಿ ರಿವಾಜ್ಗಳನ್ನ ನೀಡೋದಾಗಿ ಓದಿಸ್ತಾರೆ ಯಾಕಂತಂದ್ರೆ ಯಾವುದು ಮೊಂಟೆಗೋ ಜಫರ್ಡ್ನವರು ಸೈಮನ್ ಕಮಿನ್ಷನ್ನವರು ಇವರ ಒಂದು ಅನುಮತಿಯನ್ನು ಕೇಳಿದಾಗ ಅವರು ಕೂಡ ಹೇಳ್ತಾರೆ ದಲಿತ ವರ್ಗದವರ ಹಕ್ಕುಗಳ ಬಗ್ಗೆ ಮಾತಾಡಿರ್ತಾರೆ ಅದಕ್ಕಾಗಿ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಅದಕ್ಕೆ ವಿರೋಧ ಯಾರು ಮಾಡ್ತಾರೆ ಅಂತಾರೆ ಮಹಾತ್ಮ ಗಾಂಧೀಜಿ ಯಾಕೆ ವಿರೋಧ ಮಾಡ್ತಾರೆ ಅಂತಂದರೆ ಈ ಹಿಂದೂ ಒಂದು ಏನು ಸಮಾಜ ಅದನ್ನು ಈ ಹಿಂದೂ ಸಮಾಜದ ಮಧ್ಯೆ ಒಡಕುಂಟಾಗ್ತದೆ ಅದಕ್ಕಾಗಿ ಆ ಹಿಂದೂ ಸಮಾಜದ ಮಧ್ಯೆ ಒಡಕುಂಟಾಗೋದು ಬೇಡ ನಾವೆಲ್ಲರೂ ಒಂದೇ ರೀತಿ ಇರೋಣ ಅಂಥೇಳಿ ಮಹಾತ್ಮ ಗಾಂಧೀಜಿಯವ್ರು ಏನ್ಮಾಡ್ತಾರೆ ಅಂಬೇಡ್ಕರ್ ಜಿ ಅವ್ರ ಮೇಲೆ ಸೆಟ್ ಮಾಡ್ಕೊಳ್ತಾರೆ ಅದಕ್ಕಾಗಿ ನಾವು ಒಂದೇ ರೀತಿ ಇರೋಣ ಅಂಥೇಳಿ ಇದು ಯಾವುದಕ್ಕೆ ಮುನ್ನಡೆ ಆಗುತ್ತೆ ಅಂದರೆ ಪೂನಾ ಪ್ಯಾಕ್ಟ್ ಪೂನಾ ಒಪ್ಪಂದಕ್ಕೆ ಇದು ಮುನ್ನುಡಿ ಆಗ್ತದೆ ಅವಾಗ ಹತ್ತೊಂಬತ್ತರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಂಬೇಡ್ಕರ್ ಜಿ ಆಮೇಲೆ ಆಮೇಲೆ ಮಹಾತ್ಮ ಗಾಂಧೀಜಿ ಮಧ್ಯೆ ಪೂನಾ ಪ್ಯಾಕ್ಟ್ ಆಗ್ತದೆ ಪೂನಾ ಪ್ಯಾಕ್ಟ್ ಆದಾಗ ಅಲ್ಲಿ ಒಳಗಡೆ ಜೈಲೊಳಗಡೆ ಉಪಾಸ ಕೂತಿರ್ತಾರೆ ಏರ್ವಾಡ ಜೈಲಿನೊಳಗಿರ್ತಾರೆ ಯಾರು ಮಹಾತ್ಮ ಗಾಂಧೀಜಿ ಅವಾಗ ಅವರು ಉಪವಾಸ ಕೂತ್ಬಿಡ್ತಾರೆ ಈ ರೀತಿ ಮಾಡೋದು ಬೇಡ ಅಂಬೇಡ್ಕರ್ ಜಿಯವರನ್ನ ಕರೆಸಿ ಅವರಿಗೆಲ್ಲ ಹೇಳಿ ಮಾತಾಡಿ ಅವಾಗ ಅಂಬೇಡ್ಕರ್ ಜಿಯವ್ರು ಮಾಡ್ತಾರೆ ಒಪ್ಕೊತಾರೆ ಒಪ್ಕೊಂಡಾಗ ಈ ಕಡೆ ಇತರೆ ಹಿಂದೂ ಸಮುದಾಯದಿಂದ ಮದನ್ ಮೋಹನ್ ಮಾಳ್ವಿಯ ಬರ್ತಾರೆ ದಲಿತ ವರ್ಗದ ಕಡೆಯಿಂದ ಡಾಕ್ಟರ್ ಅಂಬೇಡ್ಕರ್ ಜಿ ಬರ್ತಾರೆ ಅವರಿಬ್ಬರ ಮಧ್ಯೆ ಇವರಿಬ್ಬರವರ ಮಧ್ಯೆ ಏನಾಗ್ತದೆ ಫೋನ್ ಅಪ್ಯಾಕ್ಟ್ ಏರ್ಪಡ್ತದೆ ಹತ್ತೊಂಬತ್ತು ಮೂವತ್ತೆರಡು ಸೆಪ್ಟೆಂಬರ್ ಎಪ್ಪತ್ತೈದರಂದು ಅಂಬೇಡ್ ಅಂಬೇಡ್ಕರ್ ದಲಿತ ವರ್ಗದವರ ಕಡೆಯಿಂದ ಮತ್ತು ಈ ಕಡೆ ಇತರ ಹಿಂದೂಗಳ ಕಡೆಯಿಂದ ಯಾರು ಮದನ್ ಮೋಹನ್ ಮಾಳ್ವ್ಯ ಇವರಿಬ್ಬರ ನಡುವೆ ಏನಾಗ್ತದೆ ಪುನಃ ಒಪ್ಪಂದ ಆಗ್ತದೆ ಈ ಪುನಃ ಒಪ್ಪಂದದ ಪ್ರಕಾರ ನೂರ ನಲ್ವತ್ತೆಂಟೇನು ಸ್ಥಾನಗಳಿರ್ತಾವೆ ಆ ಸ್ಥಾನಗಳನ್ನ ದಲಿತರಿಗೆ ನೀಡಲಾಗ್ತದೆ ಆದರೆ ಬ್ರಿಟಿಷ್ ಪ್ರಧಾನಿ ಏನು ರಾಮ್ಸಿ ಮ್ಯಾಕ್ಡೊನಾಲ್ಡ್ ಇರ್ತಾನಲ್ಲ ಅವನು ಎಪ್ಪತ್ತು ಸ್ಥಾನಗಳನ್ನ ನೀಡೋದಾಗಿ ಘೋಷಿಸಿರ್ತಾನೆ ರಾಮ್ಸಿ ಮ್ಯಾಕ್ಡೊನಾಲ್ಡ್ ಏನು ರಾಮ್ಸಿ ಮ್ಯಾಕ್ಡೊನಾಲ್ಡ್ ಎಷ್ಟು ಎಪ್ಪತ್ತು ಸ್ಥಾನಗಳನ್ನು ಕೊಡ್ತೀನಿ ಹೇಳಿ ಹೇಳ್ತಾನೆ ಆದರೆ ಈ ಪೋನಾ ಪ್ಯಾಕ್ ಪ್ರಕಾರ ದಲಿತರಿಗಾಗಿ ಒನ್ನೂರ ನಲವತ್ತೆಂಟು ಸ್ಥಾನಗಳನ್ನು ಬಿಟ್ಟು ಓಕೆ ನಂತರ ಏನಾಗ್ತದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂಬೇಡ್ಕರ್ ಅವರು ಬಾಂಬೆ ಸರ್ಕಾರಿಯ ಕಾನೂನು ಕಾಲೇಜಿಗೆ ಏನಾಗ್ತಾರೆ ಪ್ರಿನ್ಸಿಪಲ್ ಆಗಿ ನೇಮಕ ಆಗ್ತಾರೆ ಆಮೇಲೆ ನೆಕ್ಸ್ಟ್ ದೆಹಲಿಯ ರಾಮ್ ಅಂತಕ್ಕಂಥ ಒಂದು ಕಾಲೇಜಿಗೆ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಅಂಬೇಡ್ಕರ್ ಜಿಯವರು ಮಾಡ್ತಾರೆ ಓಕೆ ಇಷ್ಟೆಲ್ಲ ಮಾಡೋರ ಜೊತೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಅವರು ಇಂಡಿಪೆಂಡೆಂಟ್ ಅಂತಕ್ಕಂಥ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಮಾಡ್ತಾರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಆರಂಭಿಸಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಅದೇ ಪಾರ್ಟಿಯಿಂದ ಬಾಂಬೆ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಗಿ ಆವಾಗಿನ ಶಾಸಕರಾಗಿ ಅಲ್ಲಿಂದನೇ ಆಯ್ಕೆ ಆಗ್ತಾರೆ ಓಕೆ ನೋಡಿ ಒಂದು ನಾವು ಮೊದಲಿನಿಂದ ನೋಡೋ ನೋಡ್ತಾ ಬರೋದಾಯಿತು ಅಂತಂದ್ರೆ ಯಾವ ರೀತಿಯಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೀತಾ ಬಂದರು ಮೊದಲು ಎಷ್ಟೆಲ್ಲ ಅವರಿಗೆ ಹಿಂಸಿಸಲಾಗ್ತಿತ್ತು ತುಳಿಯಲಾಗ್ತಿತ್ತು ಅವರಿಗೆ ಬಹಳ ಕೆಟ್ಟದಾಗಿ ಅವ್ರ ಜೊತೆ ನಡ್ಕೊಳ್ಳಾಗ್ತಿತ್ತು ಹಾಗೆ ಬೆಳೀತಾ ಬೆಳೀತಾ ಬಂದರು ಆಮೇಲೆ ಶಿಕ್ಷಣವನ್ನು ಕಲಿತರು ಮೆಟ್ರಿಕ್ಯುಲೇಷನ್ ಮುಗಿಸಿದರು ಪಿ ಹೆಚ್ ಡಿ ಮಾಡಿದರು ಆಮೇಲೆ ಮತ್ತೆ ತಮ್ಮದೇ ಆದ ಪತ್ರಿಕೆಗಳನ್ನ ಆರಂಭಿಸಿದರು ತಮ್ಮದೇ ಆದ ಒಂದು ಪಾರ್ಟಿ ಆರಂಭಿಸಿ ಎಮ್ ಎಲ್ ಎ ಆಯ್ಕೆ ಕೂಡ ಆಯ್ಕೆ ಆದರು ಈ ರೀತಿ ನಾವು ನೋಡ್ತಾ ನೋಡ್ತಾ ಬರೋದಾಯ್ತು ಅಂದರೆ ಇನ್ನೂ ಕೂಡ ಇವರ ಬಗ್ಗೆ ಮುಗಿದಿಲ್ಲ ಇನ್ನೂ ಕೂಡ ಇವ್ರ ಬಗ್ಗೆ ಮುಗಿದಿಲ್ಲ ಇದು ಸ್ವಾತಂತ್ರ್ಯಕ್ಕಿಂತ ಮೊದಲೇನು ವಿಚಾರ ಆಯಿತು ಇನ್ನು ಸ್ವಾತಂತ್ರ್ಯ ಆದ ಮೇಲೆ ಸಂವಿಧಾನ ರಚನಾ ಪ್ರಕ್ರಿಯೆ ನಡೀತದೆ ಆ ಸಂವಿಧಾನ ರಚನಾ ಪ್ರಕ್ರಿಯೆಯಲ್ಲಿ ಅವರ ಕಾರ್ಯವೇನು ಅವರು ಯಾವ ರೀತಿ ಕೆಲಸಗಳಾಯಿತು ಮುಂದೇನಾಯಿತು ಅನ್ನೋದನ್ನು ನಾನು ಮುಂದಿನ ಒಂದು ಪಾರ್ಟ್ನಲ್ಲಿ ಹೇಳ್ತೇನೆ ಇವತ್ತು ಇಷ್ಟು ಸಾಕು ಉಳಿದದನ್ನು ನಾನು ಮುಂದಿನ ಪಾರ್ಟ್ನಲ್ಲಿ ಹೇಳ್ತೇನೆ ಓಕೆ ಅಲ್ಲಿವರೆಗೂ ನೀವೆಲ್ಲರೂ ಕಾಯಿರಿ ಅಂತ ಹೇಳಿ ಕೇಳ್ತಾ ಒಂದು ವಿಚಾರ ನೋಡಿರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರ ಏನು ಪದವಿಗಳದಾವೋ ಆ ಪದವಿಗಳಿಗೆ ಇನ್ನೂ ಕೂಡ ಯಾರೂ ರೀಚ್ ಮಾಡೋ ಕೂಡ ಆಗಿಲ್ಲ ಅವರ ಪದವಿಗಳಿಗೆ ಇನ್ನು ಯಾರು ಕೂಡ ರೀಚ್ ಮಾಡೋ ಕೂಡ ಸಾಧ್ಯ ಇಲ್ಲ ಅಂತಹ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರದು ಅದಕ್ಕಾಗಿ ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ ಯಾರ್ಯಾರು ಈ ಕ್ಲಾಸನ್ನು ಕೇಳ್ತಾ ಇದ್ರು ನಾ ನಾ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ವಿಚಾರ ಯಾರೂ ಕೂಡ ನೀವು ಡಿಮೋಟಿವೇಟ್ ಆಗ್ತಕ್ಕಂಥ ಗೊತ್ತಿಲ್ಲ ನಿಮ್ಗೆ ಯಾವಾಗ ಡಿಮೋಟಿವೇಟ್ ಅನಿಸ್ತದನೋ ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವ್ರನ್ನ ಒಂದು ಸಲ ನೆನೆಸ್ಕೊಂಡ್ಬಿಡಿ ಯಾಕೆ ಅಂತಂದ್ರೆ ನಮಗೆ ಎಲ್ಲ ಸಕಲ ಸೌಲಭ್ಯಗಳಿವೆ ಅವ್ರದ್ದು ಮನೇಲಿ ಅಷ್ಟು ಜನ ಇದ್ದರು ಟೆನ್ ಟು ಟೆನ್ ಮೀಟರ್ ಅಷ್ಟೇ ಅವ್ರದ್ದು ಮನೆ ಇತ್ತಂತೆ ಅಷ್ಟು ಮನೆಯಲ್ಲಿ ಎಷ್ಟು ಜನ ಅವರೆಲ್ಲ ಇದ್ದರು ಎಷ್ಟು ಜಾಗ ಇರ್ತಿರಲಿಲ್ಲ ಮಾಡ್ಕೊಳಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಓದಿ ಮೆಟ್ರಿಕ್ಯುಲೇಷನ್ ಮುಗಿಸ್ಕೊಂಡು ಆಮೇಲೆ ಆಮೇಲೆ ಮುಂದೆ ಇದನ್ನು ಕಾಲೇಜ್ ಮುಗಿಸ್ಕೊಂಡು ಪಿ ಎಚ್ ಡಿ ಪಡೆದು ಡಾಕ್ಟರ್ ಅಂಥೇಳಿ ಹೆಸರಾಗಿ ಡಾಕ್ಟರೇಟನ್ನು ಪಡೆದು ಡಾಕ್ಟರ್ ಅಂಥೇಳಿ ಹೆಸರಾಗಿ ಈ ಮಟ್ಟಿಗೆನ ಎಲ್ಲ ಸಾಧನೆಗಳು ಅವರು ಮಾಡಿದರು ಓಕೆ ನಾನು ಪದೇ ಪದೇ ಇದ್ದೀನಿ ಅವರ ಡಿಗ್ರಿಗಳನ್ನು ಅವರ ಓದುವಿಕೆಯನ್ನು ಯಾರೂ ಕೂಡ ಮೀರಿಸುವುದಕ್ಕೆ ಆಗುವುದಿಲ್ಲ ಅವರು ಎಕ್ಸ್ಕ್ಯೂಸ್ಗಳನ್ನ ಕೊಟ್ಟಿದ್ದರೆ ನೆಪಗಳನ್ನೇ ಕೊಡ್ತಾ ಹೋಗಿದ್ದರೆ ಅವರು ಅವರನ್ನು ನಾವೀಗ ಅವ್ರ ಬಗ್ಗೆ ನಾ ಇಷ್ಟು ಮಾತಾಡ್ತಕ್ಕಂಥ ಅಗತ್ಯ ಇರಲಿಲ್ಲ ಅವ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾನೆ ಇರಲಿಲ್ಲ ಆ ಮಟ್ಟಿಗಿನ ವಿಚಾರಗಳನ್ನ ಅವರು ಅವತ್ತೇ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರು ಏನು ಹಾಕಿಕೊಟ್ಟಿದ್ದಾರೋ ಅವರು ಹಾಕಿಕೊಟ್ಟಿರ್ತಕ್ಕಂತಹ ಎಲ್ಲ ಒಂದು ನಿಯಮಗಳ ಅಡಿಯಲ್ಲಿಯೇ ನಾವು ಹೋಗಬೇಕು ಗೊತ್ತಿರಲಿ ಇಂದಿಗೂ ಕೂಡ ನಮ್ಮ ಏನು ಹಕ್ಕುಗಳದವೋ ಮೂಲಭೂತ ಹಕ್ಕುಗಳದವೋ ಅವುಗಳನ್ನು ಯಾರು ಸಂರಕ್ಷಿಸುತ್ತಿದ್ದಾರೆ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ನಮ್ಮೆಲ್ಲರ ಹಕ್ಕುಗಳನ್ನ ರಕ್ಷಿಸ್ತಾ ಇರೋದೇ ಅವರು ನೋಡ್ರಿ ಅವು ಅವರಿಗೆ ಏನಾಗಿತ್ತು ಅವರನ್ನೇ ಜಾತಿ ಜಾತಿ ಅಂತ ಹೇಳಿ ನಿಂದಿಸಲಾಗಿತ್ತು ಬಟ್ ಅವರಿಂದಾನೇ ಸಂವಿಧಾನ ಬರೆಯಲ್ಪಟ್ಟಿತ್ತು ಇದಕ್ಕಿಂತ ದೊಡ್ಡ ಮೋಟಿವೇಶನ್ ನಮಗೇನು ಬೇಕು ಅದಕ್ಕಾಗಿ ಯಾರು ನಮ್ಮನ್ನು ಅವಮಾನಿಸ್ತಾರೋ ಅವ್ರ ಮುಂದೆ ಬೆಳಿಬೇಕು ಹಾಗೆ ಯಾರೆಲ್ಲ ಅಂಬೇಡ್ಕರ್ ಜಿಯವರನ್ನು ಅವಮಾನಿಸಿದರು ಅವರ ಮುಂದೆ ಭಾರತದ ಸಂವಿಧಾನ ಶಿಲ್ಪಿ ಸಂವಿಧಾನ ಪಿತಾಮಹ ಆದರು ಅದರ ಜೊತೆಗೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕಾನೂನು ಸಚಿವರಾದ್ರು ಭಾರತದ ಮೊಟ್ಟ ಮೊದಲ ಕಾನೂನು ಸಚಿವರಾದರು ಆ ಕಾನೂನು ಸಚಿವರಾಗಬೇಕು ಅಂತಂದಾಗ ಅವರು ಬರಲಿಲ್ಲ ನಾನು ಕಾನೂನು ಸಚಿವನಾಗ್ತೀನಿ ಅಂತೇಳಿ ಅವರನ್ನು ಆಮಂತ್ರಿಸಿ ಕರೆಯಲಾಯಿತು ಅವರು ಯಾ ಯಾವಾಗಲೂ ಕೂಡ ನನಗೆ ಈ ಅಧಿಕಾರ ಬೇಕು ಏನು ಬೇಕು ನಾನು ಹೀಗೆ ಇರಬೇಕು ಹೇಳಿ ಯಾವಾಗಲೂ ಕೂಡ ಅವರು ಕೇಳ್ಕೊಳ್ಳಿಲ್ಲ ಯಾರಿಗೂ ಬಾಗಲಿಲ್ಲ ಯಾಕಂತಂದರೆ ಶಿಕ್ಷಣ ಎನ್ನುವುದು ಹಾಗೆ ಹೇಳ್ತಿದ್ರು ಶಿಕ್ಷಣ ಎನ್ನುವುದು ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವನು ಘರ್ಜಿಸಲೇಬೇಕು ಅಂತ ಹೇಳ್ತಿದ್ರು ಹಾಗೆ ಅವ್ರು ಯಾರನ್ನು ಕೂಡ ತನಗೆ ಈ ಪೋಸ್ಟ್ ಬೇಕು ಅಂತ ಹೇಳಿ ಕೇಳಿಲ್ಲ ಅವರಿಗೆ ಪೋಸ್ಟ್ಗಳು ಒಲಿದು ಬಂದವು ಯಾಕಂದರೆ ಅವರ ಜ್ಞಾನ ಆ ಮಟ್ಟಕ್ಕಿತ್ತು ಜ್ಞಾನ ಜಗತ್ತನ್ನು ಆಳ್ತದೆ ಅಂತ ಹೇಳ್ತಾರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೋಡಿದಾಗ ನಿಜ ಅಂತ ಅನಿಸ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವ್ರನ್ನ ನೋಡಿದಾಗ ನಿಜ ಅನಿಸ್ತದೆ ಅದಕ್ಕಾಗಿ ನಮ್ಮ ಮುಂದೆ ಬಹಳ 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 ದೊಡ್ಡ ಇನ್ಸ್ಪಿರೇಷನ್ ಆಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರು ನಿಂತಿದ್ದಾರೆ ಅವರ ಒಂದೇನು ಆಚಾರ ವಿಚಾರಗಳಿದಾವೋ ಅವುಗಳನ್ನೆಲ್ಲ ನಾವು ಫಾಲೋ ಮಾಡೋಣ ಇವರು ಬರೀ ನಿಮಗೆ ಎಕ್ಸಾಮ್ ಅಲ್ಲ ಜೀವನಕ್ಕೂ ಕೂಡ ಬರ್ತಾರೆ ಬರೀ ನಾವು ಇವರನ್ನ ಇವರ ಜೀವನ ಬರಿ ಎಕ್ಸಾಮ್ ದೃಷ್ಟಿಯಿಂದ ನೋಡೋದ್ಬಿಟ್ಟು ಅದಕ್ಕಾಗಿ ಇಷ್ಟೆಲ್ಲ ಇನ್ಸ್ಪಿರೇಷನ್ ಯಾಕೆ ಹೇಳ್ತಾನೆ ನಿಮ್ಗೆ ಅನ್ಸಬಹುದು ಇಲ್ಲಿ ವಿಚಾರಗಳಿಗಿಂತ ಇನ್ಸ್ಪಿರೇಷನ್ ಜಾಸ್ತಿ ಆಯ್ತು ಅಂತ ಹೇಳಿ ಇನ್ಸ್ಪಿರೇಷನ್ ಯಾಕಂತಂದ್ರೆ ಬರೀ ಇವರ ಜೀವನನ ಬರೀ ಹಾಗೆ ಓದ್ಬಿಟ್ರೆ ಅಲ್ಲಿ ಏನು ಗೊತ್ತಾಗೋದಿಲ್ಲ ಅದಕ್ಕಾಗಿ ಒಂದು ಇನ್ಸ್ಪಿರೇಷನ್ ರೀತಿ ತೊಗೊಂಡು ನಾವು ಅವ್ರ ಬಗ್ಗೆ ಓದಬೇಕು ಇವತ್ತಿಗೆಷ್ಟು ಮುಂದಿನ ಭಾಗದಲ್ಲಿ ಇನ್ನು ಯಾವ ರೀತಿ ಅವ್ರ ಸಂವಿಧಾನ ಶಿಲ್ಪಿಯಾಗಿ ಬದಲಾದರು ಯಾವ ರೀತಿ ಅವರೆಲ್ಲ ಬದಲಾವಣೆಗಳನ್ನು ತಂದರು ಯಾವ ರೀತಿ ಎಲ್ಲ ಅವ್ರ ಸಾಧನೆಗಳಿದೆ ಏನಿದೆ ಅನ್ನೋದನ್ನು ಪ್ರತಿಯೊಂದನ್ನು ನಾನು ನಿಮಗೆ ಮುಂದಿನ ವೇಳದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಇರಿ ಓಕೆ ನಿಮಗೆ ಈಗೊಂದು ವರ್ಕ್ ಕೊಡ್ತೀನಿ ನಾನು ಏನು ಅಂತಂದರೆ ನಮ್ಮ ಸಂವಿಧಾನ ಹೇಗೆ ಬೆಳೆದು ಬಂತು ಅಂತ ಹೇಳಿ ನಾಳೆ ಒಂದು ಸಲ ಓದ್ಕೊಂಡ್ಬಿಡಿ ನಮ್ಮ ಸಂವಿಧಾನ ಯಾವ ರೀತಿಯಾಗಿ ಬೆಳೆದವಂತು ಅಂತ ಹೇಳಿ ಒಂಥಲ ಓದ್ಕೊಂಬಿಡಿ ನಾಳೆ ಅದನ್ನು ನಿಮಗೆ ನಾನು ಈ ಅಂಬೇಡ್ಕರ್ ಅವರ ಜೀವನ ಒಂದು ಏನು ಚರಿತ್ರೆ ಇದನೋ ಬಯೋಗ್ರಫಿ ಏನಿದನೋ ಇದನ್ನು ಹೇಳ್ತಾ ಹೇಳ್ತಾ ನೆಕ್ಸ್ಟ್ ಪಾರ್ಟ್ನಲ್ಲಿ ಇದನ್ನು ಕಂಟಿನ್ಯೂ ಮಾಡಿ ನಿಮ್ಗೆ ಹೇಳ್ಕೊಡ್ತೇನೆ ಓಕೆ ಗೈಸ್ ಇಲ್ಲಿವರೆಗೆ ನಾವು ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಭಾಗದ ಮೊದಲ ಪಾರ್ಟನ್ನು ನೋಡಿದ್ದೀವಿ ಎರಡನೇ ಪಾರ್ಟ್ಗಾಗಿ ನಾಳೆವರೆಗೂ ವೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್